ಹೇಳಿ ಸರ್ ಏನಾದ್ರು ಡೌಟ್ ಇದೆಯಾ ಈ ವಿ ವಿವಿ ವಿ ವಿ ಟೋಟಲ್ ವೋಟಿಂಗ್ ಪ್ರಾಸೆಸ್ ಬಗ್ಗೆ ಅಲ್ಲ ಸರ್ ಸರಿ ಸರ್ ಅದು ಏನ್ ಗೊತ್ತಾ ಈಗ ಸ್ವಲ್ಪ ಏಜಡ್ ಪರ್ಸನ್ ಮತ್ತೆ ಅನಕ್ಷ ಅನಕ್ಷರಸ್ಥರು ಮತ್ತೆ ಈ ಏಜಡ್ ಪರ್ಸನ್ ಓಕೆ ಚುನಾವಣಾ ಆಯೋಗದಿಂದ ಅವರು ಎಲೆಕ್ಷನ್ ಟೈಮಿಗೆ ಬೇಡ ಬೇರೆ ಟೈಮ್ ಅಲ್ಲಿ ಬೇರೆ ಟೈಮಲ್ಲಿ ಅವರು ಸರಿಯಾಗಿ ಒಂದು ಮಾಹಿತಿ ಕೊಡ್ಬೇಕು ಅದ್ರ ಬಗ್ಗೆ ಹೇಗ್ ವೋಟ್ ಮಾಡ್ಬೇಕು ಅಲ್ಲಿ ಫೋನ್ ಮಾಡಿ ಕೊಟ್ಟರು ಅವ್ರಿಗೆ ಏನ್ ಒತ್ಬೇಕು ಹ್ಯಾಗ್ ಹಿಡ್ಕೊಳ್ಬೇಕು ಅನ್ನೋದು ಗೊತ್ತಿರುವುದಿಲ್ಲ ಸಡನ್ಲಿ ಅವರು ವಿವಿ ಪ್ಯಾಡ್ ಎದುರುಗಡೆ ಹೋದಾಗ ಏನ್ ಒತ್ಬೇಕು ಏನ್ ಮಾಡ್ಬೇಕು ಅನ್ನೋದು ಸರಿಯಾಗಿ ಮಾಹಿತಿ ಇರುವುದಿಲ್ಲ ಒಟ್ರಾಸಿ ಏನಾದ್ರು ಒತ್ತು ಬಂದ್ಬಿಡ್ತಾರೆ ಅಲ್ವಾ ಸರ್ ಅದ್ ನಿಜ ರತ್ನಕರ ನೀವು ಹೇಳೋದು ನಿಜ ಆದ್ರೆ ನೂರ ಮೂವತ್ತು ಕೋಟಿ ಜನಸಂಖ್ಯೆ ಇರುವಂತಹ ದೇಶ ಇದು ಅವ್ರು ಮಾತಾಡ್ತಾರೆ ನಿಮ್ಮ ಹತ್ರ ಎಸ್ ಇಲ್ಲ ನೀವೇನು ಹೇಳ್ತಾ ಇದ್ದೀರಾ ಇವತ್ತೊಂದು ದಿನ ತಂದು ಇಲ್ಲಿ ಕೊಡುವಂಥದ್ದಾಗಲಿ ಅಥವಾ ಹದಿನೈದು ದಿನ ಇಪ್ಪತ್ತು ದಿನ ಮಾಡೋವಂಥ ಪ್ರೋಗ್ರಾಮನ್ನು ನಾವು ಇದು ಮಾಡ್ತಾ ಇಲ್ಲ ಎಲೆಕ್ಷನ್ ಕಮಿಷನ್ ಇದಕ್ಕೋಸ್ಕರ ಲಾಸ್ಟ್ ತ್ರೀ ತ್ರೀ ಆ್ಯಂಡ್ ಹಾಫ್ ಮಂತ್ಸಿಂದನೂ ಡೆಮೋಗೆ ಅಂತಲೇ ಪಬ್ಲಿಕ್ಕಲ್ಲೇ ಆ ವಿ ವಿ ಪ್ಯಾಟ್ ಮತ್ತು ಇ ವಿ ಎಮ್ ಮೆಷಿನ್ಗಳನ್ನು ಇಟ್ಟು ಪ್ರಾಕ್ಟಿಸ್ ಎಲ್ಲರಿಗು ತೋರಿಸಿದ್ದೀವಿ ಅದನ್ನು ಅಂದರೆ ಅದರಲ್ಲಿ ಡಮಿ ಡಮಿ ಬೂಟ್ ಡಮಿ ಬ್ಯಾಲೆಟ್ ಪೇಪರ್ ಹಾಕಿ ಅದರಲ್ಲಿ ನೇಮ್ ಮತ್ತೆ ಸಿಂಬಲ್ ನಾವು ಯಾವುದನ್ನೇ ಹಾಕಿ ಪಾರ್ಟಿ ಸಿಂಬಲ್ ಗಳ ಹಾಕಿರಲ್ಲ ಆಲ್ಫಾಬೆಟಿಕ್ಟಿಕಲ್ ಬೇರೆ ಹಾಕಿ ನಾವು ತೋರಿಸಿದಿವಿ ಅದನ್ನೇ ಇಲ್ಲ ಇದು ಆಲ್ ಓವರ್ ಇಂಡಿಯಾನೇ ನಡೆದಿದೆ ಅದು ಇನ್ನೊಂದು ನಡೆದಿದೆ ಗೊತ್ತಾ ಸರ್ ಈ ಏನಂದ್ರೆ ಸಿಟಿಯಲ್ಲಿ ಮತ್ತೆ ಅವರು ಇದರಲ್ಲಿ ಇದ್ ಮಾಡ್ತಾರೆ ಅದನ್ನ ಚುನಾವಣಾಧಿಕಾರಿಗಳು ಒಂದು ಟೀಮ್ ಮಾಡ್ಕೊಂಡು ಒಂದು ಮೂರ್ ಜನ ನಾಲ್ಕು ಜನ ಹೀಗೆ ರೂರಲ್ ಮಾಡ್ಲಿ ಕನ್ಸಿಡರ್ ಮಾಡ್ಲಿ ನಾನು ಹೇಳ್ತಾ ಇದ್ದೆ ಈ ಎಲೆಕ್ಷನ್ ಪರ್ಪಸ್ಗೆ ಒಂದು ರೂಪಾಯಿ ಓಟಿಗ್ ಖರ್ಚು ಮಾಡ್ತಾ ಇದೆ ಈ ದೇಶ ಓಕೆ ಟ್ರೈನಿಂಗ್ ಇನ್ನೊಂದಷ್ಟು ಆದ್ರೂ ಆಗ್ಲಿ ಆದ್ರೆ ದೇಶ ವಿದ್ಯಾವಂತ ಆಗ್ತಾ ಇದೆ ನೂರ ಮೂವತ್ತು ಕೋಟಿ ಜನಸಂಖ್ಯೆ ಇರುವಂತಹ ಈ ದೇಶ ಲಾಜಿಸ್ಟಿಕಲ್ ಪ್ರಾಬ್ಲಮ್ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗತ್ತೆ ಸರ್ ಯಾರೇ ಆಗ್ಲಿ ಹದಿನೈದು ನಿಮಿಷ ಪ್ರಯತ್ನ ಪಟ್ರೆ ಹೆಂಗ್ ವೋಟಿಂಗ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು ಅಸಾಧ್ಯ ಅನ್ನುವಂಥ ಸಿಚುವೇಶನ್ ಏನಿಲ್ಲ ಇಲ್ಲ ಈ ದೇಶದಲ್ಲಿ ನಮ್ಮಲ್ಲಿ ಈಗ ಕರ್ನಾಟಕ ರಾಜ್ಯದಲ್ಲಂತೂ ಪ್ರತಿ ಸ್ಟೇಷನ್ ಎಲ್ಲ ಪ ಆಲ್ ಓವರ್ ಇಂಡಿಯಾ ಕರ್ನಾಟಕದಲ್ಲಿ ಎಲ್ಲ ಪೋಲಿಂಗ್ ಸ್ಟೇಷನ್ಗಳಲ್ಲೂ ಇಟ್ಟು ಅದನ್ನು ತೋರಿಸಿದ್ದೀವಿ ಅಂದರೆ ಎಲ್ಲಿ ನೀವು ವೋಟ್ ಮಾಡೋಕ್ಕೆ ಬರ್ತೀರಾ ಆ ಜಾಗದಲ್ಲಂತೂ ಕಂಪಲ್ಸರಿ ತೋರಿಸಿದ್ದೀವಿ ಅದ್ರ ಜೊತೆಗೆ ಎಲ್ಲಿ ಪಾಪ್ಯುಲರ್ ಗ ಬಸ್ ಸ್ಟ್ಯಾಂಡ್ ಇರ್ಬೋದು ರೈಲ್ವೆ ಸ್ಟೇಷನ್ಸ್ ಇರ್ಬೋದು ಮಾಲ್ಗಳಿರ್ಬೋದು ಅಥವಾ ಮೇಜರ್ ಜನ ಎಲ್ಲಿ ಸೇರ್ತಾರೆ ಅಂತ ಹತ್ರ ಅದನ್ನು ಇಟ್ಟು ಎಲ್ಲ ಜನಗಳಿಗೂ ವೋಟ್ ಮಾಡೋದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀವಿ ವೋಟ್ ಮಾಡಿ ಎಲ್ಲರೂ ನೋಡಿದ್ದಾರೆ ಮತ್ತು ಅದರಲ್ಲಿ ಈಗ ಡಿజేಬಲ್ ಅಲ್ಲಿ ಕಣ್ಣು ಕಾಣದಿದ್ದಂತವರಿಗೆ ಬ್ರೈಲ್ ಲಿಪಿನಲ್ಲೂ ಇರುವಂತದ್ದು ನಾವು ಅದನ್ನ ಪರ್ಟಿಕ್ಯುಲರ್ ಆಗಿ ತೋರಿಸ್ತೀವಿ ಇಲ್ಲಿ ನೋಡಿ ಇದು નંબર ಇದೆನೋ ಕ್ರಮ ಅಂತ ಕ್ರಮ ಸಂಖ್ಯೆ ಅನ್ನೋದನ್ನ ಅದರ ಜೊತೆಗೆ ಅಂಧರ ಆಗಿದ್ರೆ ಕಣ್ಣೆ ಕಾಣಿಸೋದಿಲ್ಲ ಆಗಿದ್ರೆ ಕ್ರಮ ಸಂಖ್ಯೆಯನ್ನು ಬ್ರೈಲ್ ಲಿಪಿಯಲ್ಲಿ ನೋಡಿ ನೀವು ಫೀಲ್ ಮಾಡ್ಕೊಂಡು ಫೀಲ್ ಮಾಡ್ಕೊಂಡು ಮಾಡಬಹುದು वोट ಹಾಕಬಹುದು ಅದ್ರ ಜೊತೆಗೆ ಈ ವರ್ಷದ ইলেকಷನ್ ನಲ್ಲಿ ನಾವು ಈಗ ಈ ಇವಿಎಂ ಸಾರಿ ಬಿ ಯು ಯೂನಿಟ್ ಅಲ್ಲಿ ನಾವು ಕ್ಯಾಂಡಿಡೇಟ್ ಸೆಟ್ ಮಾಡಿದೀವಿ ಕ್ಯಾಂಡಿಡೇಟ್ ಸೆಟ್ ಮಾಡಿದಾಗ ನೀವು ಅದನ್ನ ಬ್ರೈಲ್ ಗೊತ್ತಿರೋಂತವರು ಕಣ್ಣು ಕಾಣದಿದ್ದವರು ಅದನ್ನ ಟಚ್ ಮಾಡಿ ಗೊತ್ತಾಗಲ್ಲ ಅಂತ ಹೇಳಿ ಪಿ ಆರ್ ಓ ಹತ್ರ ನಾವು ಅದನ್ನು ಬ್ಲೈಂಡ್ ಪೇಪರ್ಗೆ ಅಂತಲೇ ಸಪ್ರೇಟ್ ಬ್ಯಾಲೆಟ್ ಇದನ್ನು ಶಿ ಬ್ಯಾಲೆಟ್ ಪೇ ಓಟರ್ ಇದನ್ನು ಬ್ಯಾಲೆಟ್ ಪೇಪರ್ ಮಾಡಿಟ್ಟಿದ್ದೀವಿ ಅದನ್ನು ಅವರು ಅದನ್ನು ಟಚ್ ಅವರಿಗೆ ಕೊಡ್ತೀವಿ ಅದನ್ನು ಅವರು ಅದನ್ನು ಟಚ್ ಮಾಡಿಕೊಂಡು ಅವರು ನೇಮನ್ನು ನೋಡಿಕೊಂಡು ಅವರ ಸಿಂಬಲನ್ನು ಅದರಲ್ಲಿ ಮಾರ್ಕ್ ಮಾಡಿರ್ತಾರೆ ಅದನ್ನು ನೋಡಿಕೊಂಡು ಅವರು ಐಡೆಂಟಿಫೈ ಮಾಡಿಕೊಂಡು ಪಕ್ಕ ಮಾಡ್ಕೊಂಡು ಅದನ್ನು ಮಾಡ್ಬೋದು ಅದರಲ್ಲಿ ಅದು ನಂಬರ್ನ ಎಲ್ಲ ಅದ್ರ ಜೊತೆಗೆ ಅದನ್ನು ನೋಡಿಕೊಂಡು ಅದರಲ್ಲಿ ಇ ವಿ ಎಮ್ ಮೆಷಿನಲ್ಲೂ ಇದೆ ಅದನ್ನು ಬ್ರೈನ್ ಲಿಪಿ ಅದರಲ್ಲಿ ಇಟ್ಕೊಂಡು ಅವರು ಅದನ್ನು ಸಹ ವೋಟ್ ಮಾಡೋದಕ್ಕೆ ಅವಕಾಶ ಇದೆ ಎಸ್ ನೋಡಿ ಪ್ರಜಾ ಈ ದೇಶದ ಪ್ರಜಾಪ್ರಭುತ್ವದ ಬ್ಯೂಟಿ ಹೆಂಗಿದೆ ಅಂತಂದ್ರೆ ಅಂಧರ ಸಂಖ್ಯೆ ಎಷ್ಟಿರ್ಬೋದು ಸರ್ ತುಂಬಾ ಕಡಿಮೆ ತುಂಬ ಕಡಿಮೆ ಆದರೆ ಅವರು ಕೂಡ ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದು ಅನ್ನುವ ಕಾರಣಕ್ಕಾಗಿ ಒಂದು ಓಟು ಮಿಸ್ ಆಗಬಾರದು ಅನ್ನುವ ಕಾರಣಕ್ಕಾಗಿ ನೋಡಿ ಇದು 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 ಈ ದೇಶದ ಪ್ರಜಾಪ್ರಭುತ್ವದ ಸೌಂದರ್ಯ ಇದು ಒಬ್ಬೇ ಒಬ್ಬ ಅಂಧ ಪೋಲಿಂಗ್ ಬೂತ್ಗೆ ಬಂದರೂ ಕೂಡ ಆತ ತನಗೆ ಬೇಕಾದವರನ್ನು ಆರಿಸಬೇಕು ಅದಕ್ಕೋಸ್ಕರ ಮಾಡಿರುವಂತಹ ವ್ಯವಸ್ಥೆಗಳ ಇಷ್ಟೆಲ್ಲ ಇದೆ ಎಸ್ ಬೆಂಗಳೂರಿನಿಂದಾನೇ ರತ್ನ ಅನ್ನುವಂಥವ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ಎಲ್ಲಿ ಮೇಡಮ್ ಮನೆ ತಮ್ದು ನಮ್ದು ವಿಜಯನಗರ ಓಟ್ ಹಾಕ್ತಿರಲ್ವಾ ಹಾಕ್ತಿವಿ ಐಡಿ ಇಲ್ಲ ಸರ್ ಆಧಾರ್ ಕಾರ್ಡ್ ಇದೆ ಮತ್ತೆ ಪ್ಯಾನ್ ಕಾರ್ಡ್ ಇದೆ ಸಾಕಲ್ವಾ ಇಷ್ಟೋ ತನಕ ಅದೇ ಹೇಳ್ತಾ ಇದ್ವಿ ನಾವು ಲಿಸ್ಟ್ ಲಿಸ್ಟಲ್ಲಿ ಹೆಸರು ಇದೆಯಾ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇದೆ ಸರ್ ಓಕೆ ಒಂದ್ ಒಂದೇ ರಾಮ ಅವ್ರು ಮಾತಾಡ್ತಾರೆ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದ್ರೆ ನೀವು ನಿಮ್ಮ ಮನೆ ಮನೆಗೆ ಬಂದು ನಾವು ವೋಟರ್ ಗೈಡ್ ಅಂತ ಹೇಳಿ ಮತ್ತೆ ವೋಟರ್ ಸ್ಲಿಪ್ ಅಂತ ಹೇಳಿ ಕೊಟ್ಟಿದೀವಿ

ಅಲ್ಲಿಗೆ ನೀವು ಒಂದು ರಿಕ್ವೆಸ್ಟ್ ಕೊಟ್ಟರೆ ಅವರು ನಿಮಗೆ ಅದನ್ನು ಒಂದು ಹೊಸ ಐ ಡಿ ಕೊಡ್ತಾರೆ ಬಟ್ ಆ ಡಿನ ಈ ನಾಳೆ ನಾಳೆ ಇದರಲ್ಲಿ ಕೊಡೋಕ್ಕಾಗಲ್ಲ ಅಷ್ಟೇ ನೀವು ಎಲೆಕ್ಷನ್ ಪ್ರೋಸೆಸ್ ನಡೀತಾ ಇರುವಾಗ ಕೊಡಕ್ಕಾಗಲ್ಲ ನನಗೆ ಆಧಾರ್ ಕಾರ್ಡಲ್ಲಿರೋ ನಂಬರೇ ಬೇಕು ಅದು ಆಧಾರ್ ಕಾರ್ಡಲ್ಲಿ ನೀವು ಅಲ್ಲಿ ನೀವು ಹೊಸದಾಗಿ ಮಾಡಿಸುವಾಗ ಆ ನಂಬರ್ ಕೊಟ್ಟರೆ ಅದ ಆಧಾರ್ ಕಾರ್ಡಲ್ಲಿರುವಂಥದ್ದನ್ನು ನಿಮಗೆ ವೋಟರ್ ಡಿನಲ್ಲಿ ಆಧಾರ್ ಕಾರ್ಡ್ದೇನು ಬರಲ್ಲ ಅಲ್ಲಿ ವೋಟರ್ ಡಿದು ಏನು ಎಪಿಕ್ ನಂಬರ್ ಏನಿರುತ್ತದೆ ಆ ಎಪಿಕ್ ನಂಬರ್ ಅಷ್ಟೇ ಇರುತ್ತೆ ಆ ಎಪಿಕ್ ನಂಬರ್ ನಿಮಗೆ ಹೆಸರಿದೆ ನೀವು ವೋಟ್ ಹಾಕ್ಬೋದು ಹೌದು ಇದು ನಿಮ್ಗೆ ಅದು ಡೌಟ್ ನೀವು ಎಲ್ಲಿ ವೋಟ್ ಮಾಡಬೇಕು ಅಂತ ಬೇಕು ಅನ್ನೋದಾದ್ರೆ ನೀವು ಒನ್ ನೈನ್ ಫೈವ್ ಜೀರೋಗೆ ಫೋನ್ ಮಾಡಿ ನೀವು ಯಾವ ಪೋಲಿಂಗ್ ಸ್ಟೇಷನಲ್ಲಿ ನಿಮ್ದು ವೋಟ್ ಬರುತ್ತೆ ನೀವು ಎಲ್ಲಿ ಹೋಗಿ ವೋಟ್ ಮಾಡ್ಬೋದು ಆ ಸೀರಿಯಲ್ ನಂಬರ್ ಸಮೇತ ನಿಮಗೆ ಡೀಟೇಲ್ ಸಿಗುತ್ತೆ ಎಸ್ ಧನ್ಯವಾದ ರತ್ನ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ದಿಲೀಪ್ ಬೆಂಗಳೂರಿನಿಂದಾನೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ದಿಲೀಪ್ ಅವರೇ ದಿಲೀಪ್ ಅವರೇ ನಮಸ್ಕಾರ

ವೋಟರ್ ಲಿಸ್ಟಲ್ಲಿ ಹೆಸರಿದೆ ಆದ್ರೆ ವೋಟರ್ ಐ ಡಿ ಇಲ್ಲ ಅಂತ ನಿಮಗೆ ವೋಟರ್ ಐ ಡಿ ಇದೆ ಸೋಮೋಟೋ ಡಿಲೀಟ್ ಆಗಿರಲ್ಲ ನೀವು ಒಂದು ಫಾರ್ಮ್ ಸೆವೆನ್ ಕೊಟ್ಟು ನೀವು ಡಿಲೀಟ್ ಮಾಡೋಕ್ಕೆ ನಿಮ್ಮ ರಿಕ್ವೆಸ್ಟ್ ಕೊಟ್ಟಿದ್ರೆ ಮಾತ್ರ ಡಿಲೀಟ್ ಆಗಿರುತ್ತೆ ಒಂದು ಎರಡನೇದೇನಾಗಿರುತ್ತೆ ನೀವು ಯಾವ ಜಾಗದಲ್ಲಿ ಇದ್ದೀರಿ ಆ ಜಾಗದಲ್ಲಿ ನೀವು ಇಲ್ಲ ಅಂತಂದ್ರೆ ಈಗ ಪ್ರೆಸೆಂಟ್ ಇಲ್ಲ ಅಂತಂದಾಗ ಅಲ್ಲಿ ನಮ್ಮ ಬಿ ಎಲ್ ಓ ಮತ್ತೆ ನಮ್ಮ ರೆವಿನ್ಯೂ ಟೀಮ್ ಬಂದು ಅದನ್ನ ಸರ್ವೆ ಮಾಡಿರ್ತಾರೆ ಅಲ್ಲಿ ಒಂದು ಮಹಜರ್ ಮಾಡಿದಾಗ ಅಲ್ಲಿ ನೀವು ಇಲ್ಲ ಈ ಜಾಗದಲ್ಲಿ ಅಂತ ಹೇಳಿದ್ರೆ ಮಾತ್ರ ಅದನ್ನ ತೆಗೆದಿರ್ತಾರೆ ಇಲ್ಲ ಅಂದ್ರೆ ಸೋಮ ಊಟ ತೆಗೆದಿರಲ್ಲ ಬಟ್ ಅದನ್ನು ಈ ಎಲೆಕ್ಷನ್ ವರ್ಷದಲ್ಲಿ ತೆಗೆದಿರಲ್ಲ ಹಿಂದೆ ತೆಗೆದಿರ್ಬೇಕಂತ ಅನ್ಸುತ್ತೆ ದಿಲೀಪ್ ಅವರೇ ಅಲ್ಲ ಓಟ್ ಹಾಕಿದ್ದೀರಾ ಹಿಂದೆ ವೋಟರ್ ಲಿಸ್ಟಲ್ಲಿ ಈಗ ನೀವು ಈಗಲೂ ನೀವು ಅಡ್ರೆಸ್ ಚೇಂಜ್ ಆಗಿದ್ದಾಗ ಅದು ಆಟೋಮೆಟಿಕ್ ಆಗಿ ಸರ್ ನಾವು ಅಡ್ರೆಸ್ ಚೇಂಜ್ ನಾವು ಬರ್ಕೊಡೋದ್ ಸರ್ ಚೇಂಜ್ ಆಗುತ್ತೆ ನಾವು ಚೇಂಜ್ ಮಾಡೇ ಇಲ್ಲ ನಾವು ಓದಿದ ಎಂಟು ಮುಂಚೆ ಓಟ್ ಆಗಿದ್ದೀವಿ ಇಲ್ಲ ನೀವು ಡಿಲೀಟೆಡ್ ಅಂತ ಬಂದಿದೆ ಡಿಲೀಟ್ ಆಗಿ ಡಿಲೀಟ್ ಅಂತ ಬಂದಿದೆಯಾ ಆ ಡಿಲೀಟ್ ಅಂತ ನಮ್ಮ ಹೆಸರು ಮೇಲೆ ಹಾಕಿದ್ದಾರೆ ಸರ್ ಅವರು ಅಲ್ಲ ದಿಲೀಪ್ ಅವರೇ ನೀವೇನಾದ್ರು ಫಾರ್ಮ್ ಸೆವೆನ್ ಫಿಲ್ ಮಾಡಿ ಕೊಟ್ಟಿದ್ರಾ ಡಿಲೀಟ್ ಮಾಡೋದಕ್ಕೆ ಯಾವ್ದು ಮಾಡಿಲ್ಲ ಸರ್ ನಾವು ಸರ್ ರಾಜು ಅವರೇ ದಿಸ್ ಇಸ್ ಚಾಲೆಂಜಿಂಗ್ ಕ್ವಶನ್ ಹಂಗಿದ್ರೆ ಏನ್ ಮಾಡ್ಬೇಕು ಇವರು ಈ ಹಕ್ಕಿನಿಂದ ಒಂದು ನಿಮ್ದು ಒಂದು ನಿಮ್ಮ ಅಡ್ರೆಸ್ ಕೊಟ್ಬಿಟ್ಟು ಒನ್ ನೈನ್ ಫೈವ್ ಜೀರೋಗೆ ಫೋನ್ ಮಾಡಿ ಕೇಳಿ

ಡಿಲೀಟ್ ನಾರ್ಮಲಿ ಡಿಲೀಟ್ ಆಗಿರಲ್ಲ ಡಿಲೀಟ್ ಆಗಿರಲ್ಲ ನೋಡ ನೋಡೋಣ ಇವ್ರೆ ದಿಲೀಪ್ ಅವ್ರೆ ನೋಡೋಣ ಏನಾಗಿರಬಹುದು ಅಂತ ಸರ್ ಒನ್ ನೈನ್ ಫೈವ್ ಜೀರೋ ಡೆಮೋಗ್ ನಾವು ಇಲ್ಲಿಂದ ಕಾಲ್ ಮಾಡಬಹುದು ಖಂಡಿತ ಮಾಡಬಹುದಾ ಖಂಡಿತ ಓಕೆ ಸರಿ ಒನ್ ನೈನ್ ಫೈವ್ ಜೀರೋಗೆ ನಾನು ನನ್ನ ವೋಟರ್ ಓಕೆ ನಂದೇ ಆಗ್ಲಿ ಅಥವಾ ನಿಮ್ದು ಯಾರ್ದು ಆಗಲಿ ಎಪಿಕ್ ನಂಬರ್ ಕೊಡ್ತೀನಿ ನಿಮ್ಮ ನಿಮ್ಮ ಎಪಿಕ್ ನಂಬರ್ ಕೊಡಿ ನಾವು ಒನ್ ನೈನ್ ಫೈವ್ ಜೀರೋಗೆ ಫೋನ್ ಮಾಡ್ತೀವಿ ರಾಜು ಅವರ ಎಪಿಕ್ ನಂಬರ್ ನೋಡೋಣ ಅಲ್ಲಿ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ ಒಂದು